ಮಾನ್ಯ ಶಾಸಕರ ಅಧ್ಯಕ್ಷತೆಯ ಅಲ್ಲಿ ಕೆಡಿಪಿ ಸಭೆ ನಡೀತಾ ಇತ್ತು. ಸಭೆ ಬಹಳ ಚಂದವಾಗಿ ನಡೀತಾ ಇತ್ತು. ಕೆಡಿಪಿ ಸದಸ್ಯರಾದ ನಮ್ಮ ಪ್ರಶ್ನೆ ಅವರ ಮುಖಾಂತರ ಒಂದು ಪ್ರಶ್ನೆಯನ್ನು ಕೇಳಿದಾಗ ಬಹಳ ಬೇಜವಾಬ್ದಾರಿ ಹೇಳಿಕೆಯನ್ನು ಒಪ್ಪಿದ್ರು. ನಮ್ಮ ಪ್ರಶ್ನೆ ಅಂತೇನೆ ಅಂತ ಹೇಳಿದ್ರೆ, ಇವತ್ತು ಸರ್ಕಾರದ ಏನು ಶಾಸಕರ ಸಭೆಗಳಿವೆ ಆ ಸಭೆಯನ್ನು ತಾಲೂಕು ಆಡಳಿತ ಸೌಧದಲ್ಲೇ ಮಾಡಬೇಕು. ಅದರಿಂದ ಸಾಮಾನ್ಯ ಜನರಿಗೆ ತುಂಬ ಲಾಭ ಆಗ್ತದೆ. ಬೇರೆ ಬೇರೆ ಹಳ್ಳಿಯಿಂದ ಸಾಮಾನ್ಯ ಜನರು ತಮ್ಮ ಸರ್ಕಾರಿ ಕೆಲಸದ ನಿಮಿತ್ತ ಕೇಂದ್ರ ಕಚೇರಿಗೆ ಬರ್ತಾರೆ. ಶಾಸಕರು ಇಲ್ಲಿ ಸಭೆ ಮಾಡಿದರೆ ಶಾಸಕರಿಗೆ ಜನ ಕೈಗೆಟುತ್ತಾರೆ, ಜನರಿಗೆ ಶಾಸಕರು ಕೈಗೆಟ್ಟಿರೋ ದೃಷ್ಟಿಯಲ್ಲಿ ಸಭೆಯ ಮುಖಾಂತರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದಾಗ ಶಾಸಕರು ಬಹಳ ರೋಷವೇಷವಾಗಿ ಏಕಾಏಕಿ ನಮ್ಮ ಮೇಲೆ ಮುಗಿಬಿಡುವಂಥ ಕೆಲಸ ಮಾಡಿದರು. ಇವತ್ತು ಶಾಸಕರಿಗೆ ಇಲ್ಲಿ ಎಷ್ಟು ಜವಾಬ್ದಾರಿ ಸ್ಥಾನಮಾನ ಇದೆಯೋ ನಮಗೂ ಕೂಡ ಕರ್ನಾಟಕ ಸರ್ಕಾರ ನಾಮನಿರ್ದೇಶಿತ ಸದಸ್ಯರಾಗಿ ಮಾಡಿದೆ. ಕೆಡಿಪಿ ಸದಸ್ಯರನ್ನು ನಮಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ, ಅಷ್ಟೇ ಗೌರವ ಇದೆ. ನಮ್ಮನ್ನು ಕೂಡ ಸಭೆ ಅಧ್ಯಕ್ಷರು ಅಷ್ಟೇ ಗೌರವಯುತವಾಗಿ ಅವ್ರು ನಡೆಸ್ಕೊಳ್ಬೇಕಾದಂಥ ಅವರ ಜವಾಬ್ದಾರಿ. ಎಲ್ಲೋ ಒಂದು ಕಡೆ ಆ ಜವಾಬ್ದಾರಿಯನ್ನು ಅವ್ರು ಇವತ್ತು ಮತ್ತಿದ್ದಾರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಡೆದಂಥ ಕೆಡಿಪಿ ಸಭೆಯಲ್ಲಿ ಇಲಾಖಾವಾರು ಪ್ರಗತಿ ಪರಿಶೀಲನೆ ಮಾಡ್ತಾ ಇರಬೇಕಾದ್ರೆ, ಏಕಾಗಿ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನೆ ಮಾಡ್ತಿರುವಾಗ ನಿನ್ನೆ ನಡೆದಂಥ ಸಮಾಜ ಕಲ್ಯಾಣ ಇಲಾಖೆಯ BCM ಹಾಸ್ಟೆಲ್ ಸಂಬಂಧಪಟ್ಟಂಥ ಅಧಿಕೃತ ಸಭೆಯನ್ನು ಅವರು ಖಾಸಗಿ ಕಚೇರಿಯಲ್ಲಿ ಕರೆದಿದ್ದರು. ಉಪ್ಪುನದ ಕಾರ್ಯಕರ್ತ ಕಚೇರಿಯಲ್ಲಿ, ಖಾಸಗಿ ಕಚೇರಿಯಲ್ಲಿ ಕರೆದಿದ್ದಾರೆ. ಈ ಹಿಂದೆ ಎರಡು ದಿನದ ಹಿಂದೆ ಇದೇ ಶಾಸಕರು ನಮ್ಮ ಹಕ್ಕು ಚ್ಯುತಿ ಮಾಡಿದ್ದಾರೆ ಅಂತೇಳಿ ಹೇಳಿ ತಹಶೀಲ್ದಾರ್ ಆಫೀಸ್ ಎದುರುಗಡೆ ಅಹೋರಾತ್ರಿ ಧರಣಿ ಮಾಡಿ ಜಿಲ್ಲಾಧಿಕಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಹಕ್ಕುಚ್ಯುತಿ ಆಗಿಲ್ಲ ನಿಮ್ಮದು, ನೀವು ನಿಯಮ ಮೀರಿ ನೀವೇ ಸಭೆ ಮಾಡುವುದು ತಪ್ಪಲ್ಲಿ ಖಾಸಗಿ ಕಚೇರಿಯಲ್ಲಿ ಮಾಡುವ ಹಾಗಿಲ್ಲ, ನಿಮ್ಮ ಸರ್ಕಾರಿ ಕಚೇರಿಯಲ್ಲಿ ಮಾಡಿ ಅಂತೇಳಿ ಹೇಳಿ ಅಧಿಕೃತವಾಗಿ ಹೇಳಿ ಹೋಗಿದ್ದಾರೆ. ಹಾಗೆ ಇವರು ಕೊಟ್ಟಂಥ ಮನವಿಯನ್ನು ಸರ್ಕಾರಕ್ಕೆ ಮುಚ್ತೇನೆ ಅಂತ ಹೇಳಿಕೆಯನ್ನು ಕೊಟ್ಟು ಹೋಗಿದ್ದಾರೆ. ಅದನ್ನು ಮೀರಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ, BEO ಹಾಗೂ ಇನ್ನಿತರ ಇಲಾಖೆ ಅಧಿಕಾರಿಗಳು ಖಾಸಗಿ ಶಾಸಕರ ಖಾಸಗಿ ಕಚೇರಿಯಲ್ಲಿ ಸಭೆ ಮಾಡಿದ್ದಾರೆ. ನಾವು ಇವತ್ತು ಅದನ್ನು ಪ್ರಶ್ನೆ ಮಾಡಿದಾಗ ಶಾಸಕರು ಏಕಾಏಕಿ ನಮ್ಮ ಮೇಲೆ ಮುಗಿಬಿದ್ದು ಏಕವಚನ ಬಳಸಿ ನೀವು ನಮ್ಮ ಹಕ್ಕು ಚ್ಯುತಿ ಮಾಡ್ತಿದ್ದಾನೆ ಅಂತ ಹೇಳಿಕೆ ಕೊಟ್ಟು ಸಭೆಯನ್ನು ಕೆಡಿಪಿ ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಹೋಗಿದ್ದಾರೆ. ನಾವು ಈ ಕ್ರಮವನ್ನು ಖಂಡಿಸ್ತೇವೆ. ಶಾಸಕರ ಈ ಕ್ರಮವನ್ನು ನಾವೆಲ್ಲ ನಾಮನಿರ್ದೇಶಕದ ಸದಸ್ಯರು ಖಂಡಿಸ್ತೇವೆ. ಶಾಸಕರು ನಮ್ಮ ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶನಗೊಂಡಂಥ ನಮ್ಮ ಸದಸ್ಯರ ಹಕ್ಕಿಗೆ ಚ್ಯುತಿಗೊಳಿಸಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಒಟ್ಟು ಬೈಂದೂರಿನಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದು ಹಠಕ್ಕೆ ಬಿದ್ದಿದೆ. ಯಾವ ಕಾರಣಕ್ಕೂ MLA ಕೆಲಸ ಮಾಡಲಿಕ್ಕೆ ಬಿಡಬಾರ್ದು ಅನ್ನುವಂಥ ಒಂದು ಸ್ಪಷ್ಟತೆಗೆ ಬಂದಿದ್ದಾರೆ. ನಿನ್ನೆ DC ಅವರು ಹೇಳಿದ್ದಕ್ಕೆ ನಾನು ನೇರ DC ಅವರಿಗೆ ಆ ಪ್ರಶ್ನೆ ಕೇಳಿ ಆಗ್ರಹವನ್ನು ಮಾಡಿ ನನ್ನ ಹಕ್ಕನ್ನು ಕಾಂಗ್ರೆಸ್ನವರು ಮೊಟಕುಗೊಳಿಸ್ತಿದ್ದಾರೆ. DC ಅವರಾಗಿ ನೀವು ಅದನ್ನು ಮಾಡಬಾರ್ದು ಅಂತ ಹೇಳಿದ್ದಕ್ಕೆ, ಮತ್ತೆ ಅಕಸ್ಮಾತ್ ಮಾಡೋದಿದ್ರೆ ಕಾನೂನಿನ ಪ್ರಕಾರ ನಂದು ತಪ್ಪೇ ಅಂತ ಆದದಿದ್ರೆ ನನಗೆ ಅದನ್ನು ರೇಟಿಂಗ್ಸಲ್ಲಿ ಕೊಡಿ. ಯಾವ ಅಂಶ ತಪ್ಪಾಗಿದೆ, ಅಧಿಕಾರಿಗಳನ್ನು ನಾನು ಕರಿಬಾರ್ದ, ಸ್ಥಳಕ್ಕೆ ಕರಿಬಾರ್ದ, ಅಭಿವೃದ್ಧಿ ಪರಿಶೀಲನೆ ಮಾಡಬಾರ್ದ, ಒಂದು ವಿಷಯ ಸಾಲ್ವ್ ಆಗದಿದ್ದಾಗ ನಿಮಗೆ 3-4 ಸತಿ ಚರ್ಚೆ ಮಾಡಬೇಕು, ಆ ಚರ್ಚೆ ಮಾಡಬಾರ್ದ, ಇದೆಲ್ಲವನ್ನು ಅವ್ರಿಗೆ ಕೇಳಿದ್ದೇನೆ. ಸೊ ಅವರು ಉತ್ತರ ಕೊಡ್ತಾರೆ, ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೇನೆ. ಆದರೆ ಕಾಂಗ್ರೆಸ್ನವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈಗ KDP ಸಭೆ ಅಂತೇಳಿ ಹೇಳೋದು ಎಲ್ಲ ಡಿಪಾರ್ಟ್ಮೆಂಟ್ಗಳ ಪರಿಶೀಲನೆಯನ್ನು ಮಾಡುವಂಥದ್ದು. ಈ ಸಭೆ ಇರುವುದು ಡಿಪಾರ್ಟ್ಮೆಂಟ್ಗಳ ಫಾಲೋಅಪ್ಗೆ. ಈ ಡಿಪಾರ್ಟ್ಮೆಂಟ್ಗಳ ಫಾಲೋಅಪ್ಪಲ್ಲಿ ಪುನಃ ಇಲ್ಲಿ ಬಂದುಕೊಂಡು ಇಲ್ಲಿ ಪುನಃ MLA ಸಭೆ ಹೇಗೆ ಕರೆದ್ರಿ, ನಿಮಗೆ ನಾವು ಸಭೆ ಕರೀಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಹೇಳಿದರೆ, ಮತ್ತು ಪುನಃ MLA ಕೆಲಸವನ್ನು MLA ಹಕ್ಕನ್ನು ಚ್ಯುತಿ ಮಾಡುವಂಥದ್ದು, ಅವರ ಅಧಿಕಾರವನ್ನು ಮೊಟಕು ಮಾಡಿಸುವಂಥ ಅವರ ಅಜೆಂಡಾ ಮತ್ತೊಮ್ಮೆ ಪ್ರೂವ್ ಆಗ್ತದೆ. ಮೊದಲನೇ ವಿಷಯ, ನಾನು ಕೇಳಿಕೊಂಡ ಪ್ರಕಾರ ನಾವು ಅಧ್ಯಕ್ಷ ಆದದ್ದರಿಂದ KDP ನಾನು ಅಧ್ಯಕ್ಷ. ಈ ಅಧ್ಯಕ್ಷತೆಯಲ್ಲಿ ನಾಮಿನೇಟೆಡ್ ಮೆಂಬರ್ ಮಾಡಬೇಕಾದ ಯಾರು ಕೇಳಿದ್ರೆ MLA. ಮೊದಲನೇ ವಿಷಯ ಇದು ಆಯಿತು. ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಏನು ಮಾಡಿ ಉಪಯೋಗಿಸಿ ನಾಮಿನೇಟ್ ಆಗಿದ್ದಾರೆ. ಮತ್ತು ಎಲ್ಲರೂ ಸಹಿತ ಕಾಂಗ್ರೆಸ್ನ ಕಾರ್ಯಕರ್ತರು ನನ್ನ ಪರಿಚಿತರು. ಅವರಿಗೆಲ್ಲರಿಗೂ ಸಹಿತ ಅರ್ಧ ಮೀಟಿಂಗಿನವರೆಗೆ ನನ್ನ ಆಗ್ರಹ ಏನಕ್ಕಿತ್ತು ಕೇಳಿದರೆ ನೀವು ರೆಕಾರ್ಡಲ್ಲಿ ನೋಡ್ಬೋದು. ಅವರಿಗೂ ಸಹಿತ ನನಗೆ ಸಹಕಾರ ಕೊಡಿ, ಬೈಂದೂರು ಅಭಿವೃದ್ಧಿಗೆ ಸಹಕಾರ ಕೊಡಿ, ಏನೇನು ಆಗಬೇಕನ್ನೋ ಸಲಹೆ ಕೊಡಿ ಅಂತೇಳಿ ಹೇಳಿ. ಮತ್ತು ಈಚ್ ಡಿಪಾರ್ಟ್ಮೆಂಟ್ ಹೆಲ್ತ್ ಇಲಾಖೆದು ಮೀಟಿಂಗ್ ಆದ ತಕ್ಷಣ ಕೇಳಿದ್ದೇನೆ, ನಿಮ್ಗೆ ಏನಾದರೂ ಕೇಳಲಿಕ್ಕಿದೆಯಾ ಅಂತೇಳಿ ಹೇಳಿ. ಅವ್ರು ನಡ್ಸ್ಕೊಳ್ಳೋ ಗೌರವ ನಂಗೆ ಗೊತ್ತಿದೆ. ನಾನು ಅಭಿವೃದ್ಧಿ ಅಂತೇಳಿ ಹೇಳಿದ್ರೆ ಕಾಂಗ್ರೆಸ್ನ ಸೇರಿಸಿಯೇ ತಗೊಂಡು ಹೋಗ್ತೇನೆ. ಕಾಂಗ್ರೆಸ್ ಅನ್ನು ಅಂತೇಳಿ ಹೇಳಿದ್ರೆ ಇಡೀ ಅರ್ಧ ಪಾರ್ಟಿಯನ್ನು ಬಿಟ್ಟು ನಾನು ಸಮೃದ್ಧ ಬೈಂದೂರು ಕಟ್ಟಲಿಕ್ಕೆ ಎಲ್ಲಿ ಆಗ್ತದೆ. ಇದನ್ನು ಮಾಡಿದ್ದೇನೆ. ಆದರೆ ಅವರು ಅಜೆಂಡಾದಲ್ಲಿ ಇಲ್ಲದ ವಿಷಯವನ್ನು ಎತ್ತಿ MLA ಸಭೆ ಹೇಗೆ ಕರೆದ್ರಿ, ನಿಮಗೆ ಯಾರು ಅಧಿಕಾರ ಕೊಟ್ಟದ್ದು ಅನ್ನೋ ಪ್ರಶ್ನೆ ಅವರು ಕೇಳಿದಾಗ, ಈ ಸಭೆಯಲ್ಲಿ ನನಗೆ ಹಕ್ಕು ಚ್ಯುತಿಯಾಗಿದೆ, KDP ಸಭೆ ಇರೋದು ನಾನು ಪ್ರಶ್ನೆ ಮಾಡಲಿಕ್ಕೆ ಎಲ್ಲ ಇಲಾಖೆಗಳನ್ನು,
ಈ ಸಭೆಯನ್ನು ಅವರು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಉಪಯೋಗಿಸಿದ್ದಾರೆ. ಅದಕ್ಕೆ ವೇದಿಕೆ ಬೇರೆ ಇದೆ, ಜಾಗ ಬೇರೆ ಇದೆ, ಬೇರೆ ಕಡೆ ಮಾಡಬೇಕು. ಸೊ ಒಟ್ಟು ಅವರ ಉದ್ದೇಶ ಇರುವುದು ಸಭೆಗಳಾಗಬಾರ್ದು, ಅಭಿವೃದ್ಧಿಗಳಾಗಬಾರ್ದು ಅನ್ನೋ ಅವರ ಅಜೆಂಡಾ ಮತ್ತು ಹೊರಗೆ ಬಂದಿದೆ. ಹಾಗಾಗಿ ನಾನು ಹಕ್ಕು ಚಿತಿಯನ್ನು ಕೋರ್ಟಿಗೆ ಹೋಗ್ತೇನೆ, ನಾನು ಕೇಳುತ್ತೇನೆ. ಒಂದು ವಿಷಯ ಕೇಳಿದ್ರೆ, ನಿಮ್ಮ ರಿಕ್ವೆಸ್ಟ್ ತಾಲೂಕು ಆಫೀಸ್ಗಳಲ್ಲಿ ಸಭೆ ಆಗ್ಬೇಕು ಅನ್ನೋದು ನಿಮ್ಮ ರಿಕ್ವೆಸ್ಟ್. ನಂದು ಸಭೆ ಆಗ್ಬೇಕು ಅನ್ನೋದು ಅದು ಕಾನೂನು ಫೈಟ್ ಆಯ್ತಾ. ಜಿಲ್ಲಾಧಿಕಾರಿಗಳಿಗೆ ನಿಮ್ಗಲ್ಲ ಅಂತ ಹೇಳಿದೆ. ಸೊ ನೀವೇನ್ ರಿಕ್ವೆಸ್ಟ್ ಮಾಡ್ಬೇಕು ಕೇಳಿದ್ರೆ, ಕಾನೂನಿನ ಮಾಹಿತಿಯನ್ನು ಜಿಲ್ಲಾಧಿಕಾರಿ ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಮೊನ್ನೆ ಬಂದು ನೀವು ಧರಣಿಕೃತವಾಗಿ ಬಂದು ಹೇಳಿ ಹೋಗಿದ್ದಾರೆ, ಅಧಿಕಾರಿಗಳಿಗೆ ಹೇಳಿದ್ದಾರೆ. ಈಗ ಖಾಸಗಿ ಆಫೀಸ್ ಅಲ್ಲಿ ಸಭೆ ಮಾಡ್ಲಿಕ್ಕಿಲ್ಲ, ಸರ್ಕಾರಿ ಕಚೇರಿ ಜಿಲ್ಲಾಧಿಕಾರಿಗಳು ಹೇಳಿದ್ರು ನಿಮ್ಮ ಖಾಸಗಿ ಆಫೀಸ್ ನಲ್ಲಿ ಸಭೆ ಮಾಡ್ಲಿಕ್ಕಿಲ್ಲ, ಸರ್ಕಾರ ನಿಮ್ಮ ಮನವಿಯನ್ನ ಸರ್ಕಾರಕ್ಕೆ ಬರೀತೇನೆ ಅಂತ ಹೇಳಿ ನಾವು ಪೇಪರ್ ಆಗಿದೆ. ಈಗ ನೀವು ಅದಾದ್ಮೇಲೂ ಅಧಿಕಾರಿಗಳು ಹೇಳ್ಬೋದು. ಹಾಗಾದ್ರೆ ನೀವು ಸಭೆ ಮಾಡೋದು ಬಂದು ನಮ್ದೇನು ತಗಾಲಿಲ್ಲ. ನಾವು ಸಭೆಯನ್ನ ನಮ್ಮ ಆಡಳಿತ ಸೌಧನೆ ಮಾಡಬೇಕು ಅಂತ ಉದ್ದೇಶ. ಯಾಕಂದ್ರೆ ಜನ ಸರ್ಕಾರಿ ಕೆಲಸವನ್ನು ಬಯಸಿಕೊಂಡು ತಾಲೂಕು ಆಡಳಿತಬೇಕು. ತಮ್ಮ ಕಚೇರಿಗಳಿಗೆ ತಮ್ಮ ಪಕ್ಷದ ಕಾರ್ಯಕರ್ತ ಬರ್ಬೋದು, ಬೇರೆ ಬೇರೆ ನಮ್ಮ ಪರಿಚಯ ಬರಬಾರ್ದು. ಇದು ಯಾಕೆ ಅಂತ ಗೌರವ ಅಧ್ಯಕ್ಷ, ಇದು ಒಂದು ಫೈಲ್ ಅಲ್ಲ. ಇದು ನನಗೆ ತಿಳಿದಾಗ ಸುಮಾರು ಕೆಲವು ಫೈಲ್ಗಳಿವೆ. ಈ ಕಚೇರಿ ನಮಗೆ ಇದೇ ಎಲ್ಲ ಗೊತ್ತಿಲ್ಲ. ಅಲ್ಲಿ ಕೆಲಸ ಮಾಡೋದು ಹೊರತಾಗದ ಅಲ್ವ, ಬೇಜವಾಬ್ದಾರಿ ನನ್ನದ ಹೇಳಿ ಅವಲಂಬಿಸಬೇಕು. ಅಲ್ಲಿ ಹೋದ್ರೆ ನಾವೆಲ್ಲ ಏನೋ ಬೇರೆ ದೇಶಕ್ಕೆ ಹೋದಂತ ಒಂದು ಫೀಲ್ ಆಗ್ತದೆ. ನಮಗೆ ತಾವು ಅದನ್ನ ಸರಿ ಮಾಡ್ಬೇಕು. ತಾವು ಅದನ್ನ ಸರಿ ಮಾಡ್ಬೇಕು. ತಾವು ಇದೇ ಆಡಳಿತ ಸೌಧದಲ್ಲಿ ಸಭೆಯನ್ನು ಮಾಡ್ಬೇಕು. ತಾವು ಎಲ್ಲ ವಾರ ಒಂದು ಬೇರೆ ತಿಂಗಳಿಗೆ ಒಂದು ಸಭೆ ಮಾಡಿದ್ರು. ಅಲ್ಲಿ ಕೆಲಸ ಮಾಡೋ ಕೇಸ್ ಒಂದಾದ್ರೂ ಸ್ವಲ್ಪ ಹೆದರಿಕೆ ಇರ್ತದೆ. ಶಾಸಕ ಬರ್ತಾರೆ, ನಾನು ನಿಮ್ಮ ಫೈಲನ್ನು ಆದಷ್ಟು ಬೇಗ ಮೂವ್ ಮಾಡಬೇಕು. ತಾವು ಇದನ್ನು ತಾವು ಆದಷ್ಟು ಬೇಗ ನಮ್ದು ಇದು ನಮ್ಮ ಕಾಳಜಿ ಆಗಿ ನೀವು ನಮ್ಮ ಊರಿನವರು. ನಿಮಗೆ ನಮಗೆ ಬೇರೆ ಬೇರೆ ವಿಷಯ ಪಕ್ಷದ ನಮ್ಮ ಬೇರೆ ಬೇರೆ ಇರೋದು ಬಿಟ್ಟು ತಾವು ನಮ್ಮ ಊರಿನವರು. ನಮ್ಮ ಬಗ್ಗೆ ಬಹಳ ಹೆಮ್ಮೆ ಇದೆ. ಫೈನಲ್ಲಿ ಜನರ ಕೆಲಸಗಳು ಆಗಬೇಕು, ಜನರ ಕೆಲಸಗಳು ಆಗಬೇಕು. ಎಡಿಪಿ ಸಭೆಯಲ್ಲಿ ನಿಮ್ಮ ಕೆಲಸ ಎಷ್ಟು? ಕೆಡಿಪಿ ಸಭೆಯಲ್ಲಿ ನೀವೇನೇ ಕೇಳಬಹುದು, ಅಷ್ಟೇ ಕೇಳಿ ಬಿಡ್ಬೇಕು. ಮುಂದಿನ ವಿಷಯ ನನ್ನ ಹಕ್ಕು, ನನ್ನ ರೈಟ್ಸ್ ಎಷ್ಟಿದೆ, ನಾನು ಯಾರತ್ರ ಕೇಳಬೇಕು, ನನಗೆ ಯಾರು ಹೇಳಬೇಕು ಕೇಳಿ ಒಂದು ಕೇಳಿ ಮಾತಾಡೋದು. ಏನ್ ಕೆಲಸ ಇಲ್ಲಿ ಕೆಡಿಪಿ ಮೆಂಬರ್?